ಹಲೋ ಮೇಡಂ ಎಲ್ಲಿದ್ದೀರಾ ರೂಪ ನಾವು ಪಾರ್ಕ್ ಅಲ್ಲೇ ಇದ್ದೀವಿ ವಿಶ್ವರೂಪಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ವಿಶ್ವರೂಪ ಸಿಕ್ಕದ್ರಾ ಇನ್ನು ಬಂದಿಲ್ಲ ಆದ್ರೆ ಬರ್ತಾರೆ ರೂಪ ನೀನು ಏನೋ ಯೋಚನೆ ಮಾಡ್ಬಿಡ ಸರಿ ಮೇಡಂ ಬನ್ನಿ ಬನ್ನಿ ಆದ್ರೆ ಮನೆಯಲ್ಲಿ ಒಂದು ಹೊಸ ಟ್ವಿಸ್ಟ್ ಮೇಡಂ ಏನೋ ಟ್ವಿಸ್ಟಾ ಏನು ಏಜೆ ಸರ್ ಮನೆಗೆ ಬಂದ್ಬಿಟ್ಟಿದ್ದಾರೆ ನೀವೆಲ್ಲ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ अय्यो देव्रे ऐनायतते मने बंदरते नावेल अंत केतारंते हाँ मुगीत नम कते अय्यो इरु सरु रूप ना इल्लिदीवि अंत हेळबेड़ा ओंद स्वल्प हागे म्यानेज माडु नावु इन्नेनु होरटिबिड्तीवि ओके ओके मैम बनी बनी हुषारु मैम हागे नीवु होरोके मुंचे विश्वरूप सिक्रे नंगोंदु काल माडि केळि मेडम प्लीज हा रूप नावु बंद्वि बनी बनी मनेगे होगोण अत्ते विश्वरूप बंद्रे अय्यो अक्क इष्टु तर्कु कादिदीवि बरलिल्ल इवाग एल्लि बर्तारे ईजेयिंद मोदलु तप्पिस्कोबेकु बन्नि अक्क ಎಲ್ಲಿಂದ ಬರ್ತಾ ಇದ್ದೀರಾ ಅತ್ತೆ ಏನು ಹೇಳೋದು ನಾನಿದ್ದೀನಿ ರೀ ಅದು ಅದು ನನಗೆ ಈ ಅಲ್ಲ ಅತ್ತೆ ಏಜೆ ನನಗೆ ಸರುಗಲ ನನಗೆ ಏಜೆ ಏ ಇಲ್ಲ ಅಕ್ಕ ಏಜೆ ನನಗೇನೆ ಇಲ್ಲ ಇಲ್ಲ ನನಗೆ ಸ್ಟಾಪ್ ದಿಸ್ ನಾನ್ಸೆನ್ಸ್ ಏನಿದೆ ನನಗೆ 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 ಅನ್ಕೊಂಡು ಮೊದಲು ನಿಮ್ಮಗಳಿಗೆ ಏನಾಗಿದೆ ಅದನ್ನ ಹೇಳಿ ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದ್ದಾರೆ ಸಾರಿ ಅಜ್ಜಿ ಸರು ಹೇಳ್ತಾಳೆ ಅದು ಲಕ್ಷ್ಮಿ ಅಕ್ಕ ಇಲ್ಲ ಅಲ್ವಾ ಲೀಲಾತೆ ಹೇಳ್ತಾರೆ ಹೂರಿ ನಾನೇ ಹೇಳ್ತೀನಿ ಆಗ್ಲೇ ನಾನೇ ಹೇಳ್ತೀನಿ ಅಂತ ಹೇಳ್ದೆ ತಾನೆ ನಾನೇ ಹೇಳ್ತೀನಿ ಅದು ಯು ಸ್ಟಾಪ್ ದಿಸ್ ಏನಾಗಿದೆ ನಿಮಗೆಲ್ಲ ಎಲ್ಲಿ ಹೋಗಿದ್ರಿ ಎಲ್ಲಿಂದ ಬರ್ತಾ ಇದ್ದೀರಿ ಅಂದ್ರೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ ನೇರವಾಗಿ ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ ನಿಮಗೆ ಅಭ್ಯಾಸ ಆಗ್ತಾ ಇದೆ ರೀ ಆದ್ರೆ ಧೈರ್ಯ ಇಲ್ಲ ಅಷ್ಟೇ ಸಾರಿ ಏನೋ ತಪ್ಪು ಕೆಲಸ ಮಾಡಕ್ಕೆ ಹೋಗಿದ್ರಾ ಬಂದ ತಕ್ಷಣ ಸಾರಿ ಹೇಳ್ತಾ ಇದ್ದೀರಾ ನಮ್ಮ ಮನೆ ಹೆಣ್ಣುಮಕ್ಕಳು ತಪ್ಪು ಮಾಡಲ್ಲ ಇನ್ ಕೇಸ್ ತಪ್ಪು ಮಾಡಿದ್ರೆ ಅವರು ನಮ್ಮ ಮನೆ ಹೆಣ್ಣುಮಕ್ಕಳೇ ಅಲ್ಲ ಅಗೇನ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ನಾನು ಕೇಳಿದ್ದು ಸಿಂಪಲ್ ನೀವು ಎಲ್ಲಿ ಹೋಗಿದ್ರಿ ಎಲ್ಲಿಂದ ಬರ್ತಾ ಇದ್ದೀರಾ ಹೇಳ್ತೀನಿ ನೀವು ನನಗೆ ಬಯಲ್ಲ ಅಂದ್ರೆ ನಾನು ಹೇಳ್ತೀನಿ ನನಗೆ ಪಾನಿಪುರಿ ಪಾನಿಪುರಿ ಅಲ್ಲ ನನಗೆ ಗೋಲ್ಗಪ್ಪ ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗೆ ಇವರಿಗೆ ಕೇಳಿದೆ ನೀವು ತಿಂತೀರಾ ಅಂತ ಆಗ ಸರ್ ಒಂದೇ ಸಮ ಹಟಾರಿ ನಂಗೆ ಗೋಲ್ಗಪ್ಪ ಬೇಕು ಗೋಲ್ಗಪ್ಪ ಬೇಕು ಅಂತ ಅದಕ್ಕೆ ಇವ್ರನ್ನೂ ಹಾಗೆ ಜೊತೆ ಕರ್ಕೊಂಡು ಹೋಗಿದ್ದೆ ಹೌದು ಇದೆ ಎಕ್ಸಾಕ್ಟ್ಲಿ ನನಗೆ ಗೋಲ್ಗಪ್ಪ ತಿನ್ಬೇಕು ಅಂತ ಅನಿಸ್ತು ಅದು ನಮ್ಮಮ್ಮನ ಹೊಟ್ಟೆ ಒಳಗಡೆ ಇದ್ದಾಗಿಂದಾನೇ ನನಗೆ ಗೋಲ್ಗಪ್ಪ ಅಂದ್ರೆ ತುಂಬಾ ಇಷ್ಟ ನಮ್ಮಮ್ಮನ ಬಸರಿ ಬೈಕಿರು ಅದೇ ಆಗಿತ್ತಂತೆ ಅದಕ್ಕೆ ನಾನೇ ಇವರಿಬ್ರನ್ನ ಕರ್ಕೊಂಡು ಹೋಗಿದ್ದೆ ಗೋಲ್ಗಪ್ಪ ತಿನ್ನೋಣ ಅಂತ ಯಾಕ್ರಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ನೀವು ಏನು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಹೆಣ್ಮಕ್ಳು ಸ್ವಾತಂತ್ರ್ಯನ ಕಿತ್ಕೊಳ್ಳೋದಕ್ಕಾಗಲಿ ತಡೆಯೋದಕ್ಕಾಗಲಿ ಯಾರಿಗೂ ಅಧಿಕಾರ ಇಲ್ಲ ಬಟ್ ನಾನು ಹೇಳೋದಿಷ್ಟೇ
ಎಲ್ಲರೂ ಹೋಗಬೇಕಾದ್ರೆ ಅಟ್ಲೀಸ್ಟ್ ಎಲ್ಲ ಹೋಗ್ತಿದ್ದೀರ ಅಂತ ಹೇಳ್ಬಿಟ್ಟು ಹೋಗಿ. ಮನೆಯಲ್ಲಿರೋರು ಗಾಬರಿಯ ಮಾಡ್ತಲ್ವಾ? ಹೌದು ಹೌದು, ನೀವು ಹೇಳ್ತಿರೋದು ಕರೆಕ್ಟು. ಸಾರಿ ರೀ, ನೆಕ್ಸ್ಟ್ ಟೈಮು ನಾವು ಹೇಳ್ಬಿಟ್ಟೆ ಹೋಗ್ತೀವಿ. ಸಾರಿ ಅವಶ್ಯಕತೆ ಇಲ್ಲ. ನೀವೆಲ್ಲರ ಹೋಗ್ಬೇಕಾರೆ ನಾನು ಇಲ್ದಿದ್ರು ಅಟ್ಲೀಸ್ಟ್ ಅಂತರಂಗ್ ಹೇಳ್ಬಿಟ್ಟು ಹೋಗಿ. ಇನ್ಫಾರ್ಮೇಶನ್ ಕೊಡಿ, ದಟ್ಸ್ ಇಂಪಾರ್ಟೆಂಟ್. ಹಾ ಸರಿ ಅಜಯ್, ನಾವಿನ್ಮೇಲೆ ಅದನ್ನೇ ಮಾಡ್ತೀವಿ. ಯೋಚನೆ ಹೂ ಅಂದ್ರಲ್ಲ, ಏನು ಯಾಕೆಲ್ಲ ನಿಂತಿದ್ವಿ, ಬನ್ನಿ. ನೀವೊಂದು ಮೊತ್ತ ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ. ಬನ್ನಿ ಬನ್ನಿ, ಅವ್ರು ಕೇಳಕ್ಕಿಂತ ಮುಂಚೆ ನಾವು ರೂಮ್ಗೆ ಹೋಗಿ ಸೇರ್ಕೊಂಬಿಡೋಣ. ರೂಪಾ ರೂಪಾ ನಿಂತ್ಕೋ. ಹೇಳಿ ಮೇಡಮ್, ಏನು ಮಾಡ್ಕೊಡ್ಲಿ? ಕಾಫಿನ ಟೀನ? ನಾವು ನಿನ್ನೇನಾದರೂ ಕೇಳಿದ್ವಾ? ಕೇಳಿಲ್ಲ, ಆದರೆ ಕೇಳ್ತೀರೇನೋ ಅಂತ ಮಾಡಕ್ಕೆ ಹೋಗ್ತಿದ್ದೆ. ಹೇಳಿ ಮೇಡಮ್. ಹೇಳಬೇಕಾಗಿರೋದು ನಾವಲ್ಲ, ನೀನು ರೂಪಾ. ನನ್ನ ಹತ್ರ ಹೇಳೋಕ್ಕೇನು ಉಳಿದಿಲ್ಲ ಮೇಡಮ್, ಹಾಗೆ ಕಳ್ಕೊಳ್ಳೋದಕ್ಕೂ ಏನು ಉಳಿದಿಲ್ಲ. ರೂಪಾ, ಯಾಕೆ ಈ ಥರ ಒಗ್ಗಟ್ಟೊಗ್ಟಾಗಿ ಮಾತಾಡ್ತಿದ್ಯಾ? ಅಯ್ಯಯ್ಯೋ ಇಲ್ವಲ್ಲ ಮೇಡಮ್, ನಿಮ್ಗೇನೋ ಒಗ್ಗಟ್ಟೊಗ್ಟಾಗಿ ಅನಿಸ್ತಿರ್ಬೇಕು. ಒಬ್ಬಳೆ ಕುತ್ಕೊಂಡು ಅಳ್ತಿದ್ದೆ, ನಾವು ಬಂದ ತಕ್ಷಣ ಏನೂ ಆಗಿಲ್ಲ ಅನ್ನೋ ರೀತಿ ಏನು ತಂದ್ಕೊಡ್ಲಿ ಮೇಡಮ್ ಅಂತ ಕೇಳ್ತಿದ್ಯಾ. ನಿನ್ನ ಕಣ್ಣಿಗೆ ನಾವೆಲ್ಲ ಮೃಗಗಳ ಥರ ಕಾಣಿಸ್ತಿದ್ದೀವಾ? ಇಲ್ಲ ಇಲ್ಲ, ಅವಳ ಕಣ್ಣಿಗೆ ನಾವು ಅದಕ್ಕಿಂತ ಕೀಳಾಗಿ ಕಾಣಿಸ್ತಿರ್ಬೋದು ದುರ್ಗಾ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಏನು ನಡೀತಿದೆ, ಏನು ನಡಿಬೇಕಾಗಿದೆ ಅಂತ ನಮ್ಮ ಹತ್ರ ಕೇಳಿರೋಳು. ಒಂದು ಹೆಣ್ಣು ಕಣ್ಣೀರು ಹಾಕುವಾಗ ಇನ್ನೊಂದು ಹೆಣ್ಣು ಮುಂದೆ ಬಂದು ನಿಂತರೆ ನಾವು ಗಟ್ಟಿಯಾಗಿ ತಪ್ಕೊಂಡು ದುಃಖನೆಲ್ಲ ಹೇಳ್ಕೊತೀವಿ. ಆದರೆ ರೂಪ ಆ ಥರ ಮಾಡ್ತಿಲ್ಲ, ನಮ್ಮನ್ನ ತುಂಬ ಇಗ್ನೋರ್ ಮಾಡ್ತಾ ಇದ್ದಾಳೆ, ನಮ್ಮನ್ನ ತಮ್ಮವರು ಅಂತ ಅನ್ಕೋತಾನೆ ಇಲ್ಲ. ಅಯ್ಯೋ ದಯವಿಟ್ಟು ಇನ್ನೇನು ಹೇಳಬೇಡಿ ಮೇಡಮ್, ಪ್ಲೀಸ್. ಎಲ್ರಿಗೂ ಅವ್ರವ್ರದೇ ಆದ ಸಂಕಟ ಇರುತ್ತೆ, ಹಾಗೆ ನನಗೂ. ನನಗೆ ವಿಶ್ವರೂಪ್ ಹೇಗಿದ್ದಾರೋ, ಏನು ಮಾಡ್ತಿದ್ದಾರೋ ಅನ್ನೋ ನೋವು. ನೀವೆಲ್ಲ ಹೋಗಿದ್ರಿ ಅಲ್ವಾ, ಸಿಕ್ಕಿದ್ರಾ? ಇಲ್ಲ ತಾನೆ, ಫೋನ್ ಬೇರೆ ಸ್ವಿಚ್ ಆಫ್ ಬಿಟ್ಟಿದೆ. ಇವಾಗ ನಾನೇನು ಮಾಡಲಿ? ವಿಶ್ವರೂಪ್ ಇಲ್ಲ ಅನ್ನೋ ದುಃಖದಲ್ಲಿ ಬಂದಿರೋ ನಿಮ್ಮ ಮುಂದೆ ಅದನ್ನೇ ಕೇಳಿ ಕೇಳಿ ನಿಮ್ಗೆ ತೊಂದರೆ ಕೊಡಬೇಕಾ? ಇಲ್ಲ ಏನೂ ಆಗಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡಬೇಕಾ? ನೀವೇ ಹೇಳಿ. ಸಾರಿ ರೂಪಾ. ನೀನಂತಲ್ಲ, ಈ ಮನೇಲಿ ಯಾವ ಹೆಣ್ಮಕ್ಳತ್ರ ಈ ಮನೆಗೆ ಒಳ್ಳೇದಲ್ಲ. ಮೊದಲೆಲ್ಲ ಲೀಲಾ ಅತ್ತೆ ಕಣ್ಣೀರಿಗೆ ನಾವೇ ಕಾರಣ ಆಗಿರ್ತಿದ್ವಿ, ಆದರೆ ಈಗ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ. ಬಿಡಬಾರ್ದು ಅಂತಲೇ ನಿನ್ನ ಹತ್ರನೂ ಬಂದು ಕೇಳ್ತಾ ಇರೋದು. ಏನೂ ಯೋಚನೆ ಮಾಡಬೇಡ, ವಿಶ್ವರೂಪ್ ಬಂದೇ ಬರ್ತಾರೆ. ನನಗೇನೋ ಸಾಕ್ಷಿನ ನಾಶ ಮಾಡಿದ್ದಕ್ಕೆ ವಿಶ್ವರೂಪ್ನ ಪ್ರಾರ್ಥನೆ ಏನೋ ಮಾಡಿದಾಳೆ ಅನಿಸುತ್ತೆ. ಇಲ್ಲ ರೂಪಾ, ಆ ಥರ ಏನೂ ಆಗಿರಲ್ಲ. ವಿಶ್ವರೂಪ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನ ಸಾಲ್ವ್ ಮಾಡಿಕೊಂಡು ಈಸಿಯಾಗಿ ಹಾಕ್ಕೊಂಡು ಬಂದುಬಿಡ್ತಾರೆ. ರಾಮ ಎಷ್ಟೇ ಶಕ್ತಿಶಾಲಿ ಆಗಿದ್ರು, ಸೀತೆನ ಕಾಪಾಡೋಕ್ಕೆ ರಾಮನ ಪರವಾಗಿ ಹೋಗಿದ್ದು ರಾಮ ಬಂಟ ಹನುಮ. ಹನುಮಂತಂಗೆ ಏನಾದರೂ ಆಯ್ತಾ? ಏನೂ ಆಗಿಲ್ಲ ತಾನೆ. ಪ್ರಾಬ್ಲಮ್ ಆಗಿದ್ದು ಶತ್ರುಗಳಿಗೆ, ವಿಶ್ವರೂಪ್ಗೆ ಏನೂ ಆಗಲ್ಲ. ನೀನು ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನ್ಯಾಯವಾಗಿರೋರಿಗೆ ಸಮಸ್ಯೆ ಅಂತ ಬರೋದು ಸಹಜ, ಆದರೆ ಬರೋ ಸಮಸ್ಯೆನೇ ಅದಕ್ಕೊಂದು ಪರಿಹಾರ ಅಂತ ತಂದಿರುತ್ತೆ. ಅದನ್ನು ಬಿಡ್ಸ್ ನೋಡೋ ಕಣ್ಗಳಿರಬೇಕು. ಈಗಿರೋ ಸಮಸ್ಯೆಗೆ ಏನೋ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ನೀನು ಅಂದ್ಕೊಂಡಾಗೆ ಆ ಪ್ರಾರ್ಥನಾ ವಿಶ್ವರೂಪಕ್ಕೆ ಏನೂ ಮಾಡಿರಲ್ಲ. ಕಲ್ಪನೆ ಅನ್ನೋದು ಮನುಷ್ಯರ ಥರ, ಅದಕ್ಕೆ ದೊಡ್ಡದಾಗಿ ಬೆಳೆಯೋ ಹಠ ಚಟ ಎರಡೂ ಇರುತ್ತೆ. ಒಂದೇ ಒಂದು ಸಣ್ಣ ನೆಗೆಟಿವ್ ಥಾಟ್ ಬಂದ್ರೂ ಅದು ನೋಡಿ ನೋಡ್ತಿದ್ದಂಗೆ ದೊಡ್ಡದಾಗ್ಬಿಡತ್ತೆ. ಅದಕ್ಕೆ ಅವಕಾಶ ಕೊಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾಳೆ?
ನನಗಂತೂ ಯಾರಾದರೂ ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಭಯ ಆಗ್ಬಿಡುತ್ತಪ್ಪ, ಯಾರಿಗೆ ಏನಾಯಿತು ಅಂತ. ಹಲೋ ಲೀಲಾ, ಹೇಳಮ್ಮ. ಅಪ್ಪ. ಏನಾಯ್ತಮ್ಮ, ಗಾಬರಿಲಿದೆಯಾ? ಇಲ್ಲಪ್ಪ, ನಾನೇನು ಗಾಬರಿ ಆಗಿಲ್ಲ, ಸ್ವಲ್ಪ ಟೆನ್ಷನ್ ಅಷ್ಟೇ. ಏನಮ್ಮ ಇದು, ಗಾಬರಿ ಇಲ್ಲ ಅಂತೀಯಾ, ಟೆನ್ಷನ್ ಅಂತೀಯಾ, ಎಲ್ಲ ಓಕೆ ತಾನೇ? ಹ್ಞೂ ಅಪ್ಪ, ಎಲ್ಲ ಆರಾಮಾಗಿದೆ. ಅದು ನಿಂಗೊಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕೇಳಮ್ಮ. ವಿಶ್ವರೂಪ್ ಏನಾದರೂ ನಮ್ಮ ಮನೆ ಕಡೆ ಬಂದಿದ್ರಾ? ವಿಶ್ವರೂಪನ? ಏ, ನಂದಿಗೆ ಶಿವನ ಹತ್ರ ಬಿಟ್ಟರೆ ಬೇರೆ ಎಲ್ಲಮ್ಮ ಕೆಲಸ. ನಿನ್ನ ಗಂಡ ಎಲ್ಲಿರ್ತಾರೋ ಅಲ್ಲೇ ಅವನು ಇರ್ತಾನೆ. ಅವ್ರಿಲ್ಲ ಅಂತಾನೇ ನಿಮಗೆ ಫೋನ್ ಮಾಡಿದ್ದು ಅಪ್ಪ. ಇಲ್ವಾ? ನೀನು ಇಷ್ಟೊತ್ತಿಗೆ ಫೋನ್ ಮಾಡಿರೋದಕ್ಕೂ ವಿಶ್ವರೂಪ ಅಲ್ಲಿ ಇಲ್ಲದೆ ಇರೋದಕ್ಕೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಏನಮ್ಮ ವಿಷಯ? ವಿಶ್ವರೂಪ ಕಾಣಿಸ್ತಾ ಇಲ್ಲ, ತುಂಬ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಮುಖ್ಯವಾದ ಕೆಲಸ ಅಂದರೆ? ಅದೇ ಅಪ್ಪ, ಪ್ರಾರ್ಥನೆ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿದ್ರು, ಮನೆಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಹೇಳಿದೆ ಬೇಡ ಬೇಡ, ಮನೆಗೆ ಬರೋದು ಬೇಡ, ಪಾರ್ಕಲ್ಲಿ ಸಿಗೋಣ ಅಂತ ಹೇಳಿದೆ. ಅಲ್ಲಿ ಹೋದರೆ ಅವ್ರು ಬರಲೇ ಇಲ್ಲ ಅಪ್ಪ, ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಅದಕ್ಕೆ ಮನೆ ಹತ್ರ ಏನಾದರೂ ಬಂದಿದ್ದಾರಾ ಅಂತ ಕೇಳೋಕೆ ಕಾಲ್ ಮಾಡಿದೆ. ಅಯ್ಯೋ ದೇವ್ರೆ, ಹಾಗಿದ್ರೆ ವಿಶ್ವರೂಪ ಕಾಣೆ ಆಗ್ಬಿಟ್ಟಿದಾನ? ನನಗೂ ಯಾಕೋ ಹಾಗೆ ಅನಿಸ್ತಿದೆ ಅಪ್ಪ. ಅಮ್ಮ, ಆ ಪ್ರಾರ್ಥನಾ ಸಾಮಾನ್ಯದವಳಲ್ಲ, ಅವಳು ಬುಡಕ್ಕೆ ಬಂತು ಅಂತ ಗೊತ್ತಾಯ್ತು ಅನ್ಕೋ, ಅವಳಿಗೆ ಬೇಡ ಸಹಿತ ಮರನೇ ಕಿತ್ ಬಿಸಾಕ್ಬಿಡ್ತಾಳೆ. ಅಂಥ ರಾಕ್ಷಸಿ ಅಂಥವಳು ಬಂದು ನಿಮ್ಮನೇಲಿ ಸೇರ್ಕೊಂಡಿದ್ದಾಳಮ್ಮ. ಛೇ, ಇಲ್ಲಪ್ಪ, ವಿಶ್ವರೂಪ್ಗೇನೂ ಆಗಲ್ಲ, ದೇವ್ರಿದ್ದಾನೆ. ಹೆದರ್ಕೋಬೇಡಮ್ಮ, ವಿಶ್ವರೂಪ್ಗೇನೂ ಆಗಲ್ಲ, ಅವನು ಇಲ್ಲಿಗೆ ಬಂದ ತಕ್ಷಣ ತಿಳಿಸ್ತೀನಿ. ಹಾ, ಸಮಾಧಾನವಾಗಿರು. ಹ್ಞೂ ಅಪ್ಪ. ವಿಶ್ವರೂಪ್, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತಾನೂ ಗೊತ್ತಿಲ್ಲ. ವಿಶ್ವರೂಪ್ ಕಾಣೆ ಆಗಿ ಒಂದಿನ ಆಗ್ತಾ ಬಂತು, ಅವ್ನ ಫೋನು ಸ್ವಿಚ್ ಆಫ್ ಇದೆ, ಏನಾದರೂ ಗೊತ್ತಾಯ್ತಾ? ನನಗೆ ಕ್ಷಣ ಕ್ಷಣಕ್ಕೂ ಭಯ ಆಗ್ತಿದೆ, ಯಾರ ಬಗ್ಗೆ ಏನಾದರೂ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೋಬೇಕಂದ್ರೆ ಭಯ ಆಗ್ತಿದೆ. ಪಾಪ ವಿಶ್ವರೂಪ್ಗೆ ಏನಾಗಿದೆಯೋ ಏನೋ, ನನಗಂತೂ ಅಳುನೇ ಬರ್ತಿದೆ. ಸರ್, ನಾನು ಈ ಮನೆಗೆ ಬಂದು ಹತ್ತತ್ರ ಒಂದು ವರ್ಷ ಆಯಿತು, ನನಗಿಂಥದ್ದು ಬೇಕು ಅಂತ ನಾನು ಇಲ್ಲಿ ತನಕ ನಿಮ್ಮನ್ನು ಕೇಳ್ಕೊಂಡಳಲ್ಲ. ದಯವಿಟ್ಟು ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ನನ್ನ ವಿಶ್ವರೂಪ್ ಬೇಕು ಸರ್, ವಿಶ್ವರೂಪ್ ಇಲ್ಲದೆ ನಾನು ಬದುಕಿರಲ್ಲ ಸರ್. ಅಯ್ಯೋ ದೇವ್ರೇ, ಈ ಕಣ್ಣೀರನ್ನ ನೋಡಿ 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 ನನಗಂತೂ ಬೋರ್ ಆಗ್ಬಿಟ್ಟಿದೆ. ಎಲ್ಲರೂ ಒಂದೇ ಥರ ಅಳ್ತಾರೆ, ನಗುನಲ್ಲಿರೋ ವೆರೈಟಿ ಅಳುನಲ್ಲಿ ಜಾಸ್ತಿ ಸಿಗಲ್ಲ. ಪಾಪ ಸಿಲ್ಲಿ ಫೆಲೋಸ್. ದಯವಿಟ್ಟು ಯಾರೂ ಹೆದರ್ಕೋಬೇಡಿ, ನಾನಿವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಮಾತೆತ್ತಿದ್ರೆ ಪೊಲೀಸ್ ಅಂತಾನೆ, ನಮಗೂ ಪೊಲೀಸ್ ಅಂದ್ರೇ ನಡ್ಕ ಶುರುವಾಗುತ್ತೆ. ಆದರೂ ಯಾಕೆ ಹೆದರಲಿ ನಾನು? ನಾನೇನು ಪ್ರಾರ್ಥನಾನ ಆಗಿದ್ದೆ, ಇವಾಗ ಅಂತರ ಅಂತರ ಏಜೆ ಹೆಂಡತಿ ಸೊಸೈಟಿಲಿ ಒಂದು ಒಳ್ಳೆ ವ್ಯಾಲ್ಯೂ ಇದೆ. ಸೊ ಹೆದರ್ಬೇಡ ಕಣೆ, ಪ್ರಾರ್ಥನಾ ಅಲಿಯಾಸ್ ಅಂತರ. ವಿಶ್ವರೂಪ್ಗೆ ಏನೂ ಆಗಿರಲ್ಲ, ಖಂಡಿತವಾಗ್ಲೂ ಸಿಗ್ತಾನೆ. ರೂಪ ಸಮಾಧಾನ ಮಾಡ್ಕೋ, ಇಲ್ಲ ನೋಡ್ಕೊಳ್ಳ. ಹಲೋ ಇನ್ಸ್ಪೆಕ್ಟರ್, ನಾನು ಏಜೆ. ನಮಸ್ಕಾರ ಏಜೆ ಸರ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಪರ್ಸನಲ್ ಆಗಿ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹೇಳಿ ಸರ್, ನೀವು ಕಾಲ್ ಮಾಡೋದೇ ಹೆಚ್ಚು, ನಮ್ಮಿಂದ ಏನಾಗುತ್ತೆ ಮಾಡೋಣ ಹೇಳಿ. ನನ್ನ ಅಸ್ಟೆಂಟ್ ಇದ್ನಲ್ಲ ವಿಶ್ವರೂಪ್ ಅಂತ, ಅವನು ನಿನ್ನೆಯಿಂದ ಕಾಣಿಸ್ತಾ ಇಲ್ಲ, ಮನೆ ಕಡೆನೂ ಬಂದಿಲ್ಲ. ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದೂ ಗೊತ್ತಾಗ್ತಾ ಇಲ್ಲ. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಶೋರ್. ಆ್ಯಂಡ್ ಅಫಿಷಿಯಲ್ಲಾಗಿ ನಾನು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು. ನಾನು ಓವರ್ ದಿ ಫೋನೇ ಕೊಡ್ತಾ ಇದ್ದೀನಿ, ಬಿಕಾಸ್ ನಾನು ಅಲ್ಲಿಗೆ ಬಂದರೆ ಮತ್ತೆ ಮೀಡಿಯಾ ಅವ್ರಿಗೆ ಗೊತ್ತಾಗಿ ಅದು ಬೇರೆ ಥರನೇ ನ್ಯೂಸ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ನೀವೇನ್ ಚಿಂತೆ ಮಾಡಬೇಡಿ. ಅವ್ರ ಫೋಟೋ ಇದ್ರೆ ಕಳಿಸಿ, ಅಥವಾ ನೋಡಕ್ ಹೇಗಿದ್ರು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ರು. ಓಕೆ, ಸ್ವಲ್ಪ ಶಾರ್ಟ್ ಇದ್ದ, ಕೂದಲು ಕಡಿಮೆ ಇತ್ತು, ಬಣ್ಣ ನಾರ್ಮಲ್, ಮೂಗು ಸ್ವಲ್ಪ ದಪ್ಪ ಇದ್ದಂಗಿತ್ತು. ಸರ್ ಸರ್ ಒಂದ್ ನಿಮಿಷ, ನೀವು ಹೇಳ್ತಾ ಇರೋ ತರ ಸೇಮ್ ಟು ಸೇಮ್ ಒಂದು ಬಾಡಿ ಸಿಕ್ಕಿದೆ. ಬಾಡಿನ ವಿಶ್ವರೂಪ್, ರೂಪ, ರೂಪ ದುರ್ಗಾ, ಒಳಗೆ ಕರ್ಕೊಂಡು. ಸರಿ ಸರಿ, ಇಟ್ಕೋ. ಇನ್ಸ್ಪೆಕ್ಟರ್ ಹೇಳಿ, ಏನೋ ಬಾಡಿ ಅಂತ ಇದ್ರಿ? ಅಯ್ಯೋ ಆಗಲ್ಲ ಸರ್, ಆ ರೀತಿ ಇರುವಂತ ಒಂದು ಅನಾಥ ಶವ ಸಿಕ್ಕಿದೆ, ಬೇಕಿದ್ರೆ ಒಂದ್ಸರಿ ಬಂದು ಐಡೆಂಟಿಫೈ ಮಾಡಿ. ಸರಿ ಸರ್, ನಾನು ಇಮಿಡಿಯೇಟ್ ಆಗಿ ಹೊರಡ್ತೀನಿ. ಅಂತರ ನಾನು ಹೊರಟು ಬರ್ತೀನಿ. ವಿಶ್ವರೂಪ್ ಥರ ಕಾಣಿಸುವಂಥ ಬಾಡಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಏನೂ ಕನ್ಫರ್ಮ್ ಇಲ್ಲ. ಟೇಕ್ ಕೇರ್. ಎಮೋಷ್ನಲ್ ಡ್ರಾಮಾ ಆಫ್ ದ ಇಯರ್. ಮದ್ವೆ ಆಗ್ಬೇಕು ಅಂತ ಪದೇ ಪದೇ ಅನ್ಕೊಂಡು ಅದು ಆಗದೆ ಹೋಗಿದ್ದು ಇದಕ್ಕೇನ? ನಿಮ್ ಜೊತೆ ಒಂದೇ ಒಂದ್ ದಿವ್ಸ ಹೆಂಡತಿಯಾಗ ಬಾಳೆ ಮಾಡಕ್ ಆಗದೆ ಹೋಗಿತ್ತಲ್ಲ ವಿಶ್ವರು. ಸಮಾಧಾನ ಮಾಡ್ಕೋ ರೂಪ. ಏನ್ ಮೇಡಮ್ ನೀವು ಸಮಾಧಾನ ಮಾಡ್ಕೋ ಅಂತಷ್ಟೇ ಹೇಳ್ಬಿಟ್ರೆ ಸಮಾಧಾನ ಆಗತ್ತ? ನಿಮ್ ನಿಜವಾಗ್ಲೂ ಅನ್ಸತ್ತಾ? ರೂಪ, ಸಮಾಧಾನ ಮಾಡ್ಕೊ ಅಂದ ತಕ್ಷಣ ಸಮಾಧಾನ ಆಗೋ ಹಾಗಿದ್ದಿದ್ರೆ ಎಲ್ರೂ ಹಾಯ್ ಹಲೋ ಅನ್ನೋ ಅಷ್ಟು ಈಸಿಯಾಗಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ರೂಪ, ನಿನ್ನ ಅಳುಗೆ ಕಾರಣ ಏನು ಅಂತ ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಒಂದು ಹೆಣ್ಣು ವಿನಾಕಾರಣ ಅಳಬಾರ್ದು ರೂಪ, ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಮದುವೆ ಆಗ್ಬೇಕಾಗಿರೋ ಹುಡುಗ ಮೇಡಮ್ ಅವನು, ನಾನು ಕಾಯ್ತಿದ್ದೆ ಗೊತ್ತಾ? ಲೀಲಾ ಮೇಡಮ್ ಯಜಸನ್ನು ಒಂದ್ ಮಾಡಿದ್ಮೇಲೆ ನಂಗೆ ತಾಳಿ ಕಟ್ತೀನಿ ಅಂದಿದ್ದ. ಆದ್ರೆ ಈಗ ನಾನು ಒಬ್ಬಳೆ ಬಿಟ್ಟು ಹೋಗ್ಬಿಟ್ಟ. ರೂಪ, ಬಾಡಿ ಇನ್ನು ವಿಶ್ವರೂಪ್ದಂತ ಕನ್ಫರ್ಮ್ ಆಗಿಲ್ವಲ್ಲ, ಯಾಕಿಷ್ಟ ಅಳ್ತಿದ್ಯಾ? ರೂಪ, ಖುಷಿ ಆಗ್ಲಿ ದುಃಖ ಆಗ್ಲಿ ಅತಿ ವೇಗವಾಗಿ ಆಚರಿಸಬಾರ್ದು. ವಿಶ್ವರೂಪ್ಗೆ ಏನೂ ಆಗಿಲ್ಲ. ಏನಾಗಿರಲ್ಲ ಏನಾಗಿರಲ್ಲ ಅಂತ ನೀವೆಲ್ಲ ಹೇಳಿ ಹೇಳಿದೆ, ಏನೆಲ್ಲ ಆಗೋಗ್ತಿದೆ ಮೇಡಮ್. ಬಾಡಿ ಕನ್ಫರ್ಮ್ ಆಗಿಲ್ಲ ಅಂತಿದ್ದೀರಾ, ಆಗೋದಕ್ಕೆ ಇನ್ನೇನು ಉಳಿದಿದೆ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ವಿಶ್ವರೂಪ್ ಕಾಲ್ ಮಾಡಿದ್ರಲ್ವಾ, ಅವ್ರು ಸಾಕ್ಷಿ ತಗೊಂಡ್ ಬರ್ತೀನಿ ಅಂದಿದ್ರಲ್ವಾ? ಹೌದು ಬರ್ತೀನಿ ಅಂದ್ರು, ಆದ್ರೆ ಮನೆಗೆ ಬಂದ್ರೆ ಸಮಸ್ಯೆ ಆಗತ್ತೆ ಅಂತ ಲೀಲಾ ಅತ್ತೆ ಅವ್ರನ್ನ ಪಾರ್ಕ್ ಕರೆಸಿದ್ರು. ಕರೆಸಿದ್ದಲ್ಲ ಮೇಡಮ್, ಕರೆದಿದ್ದು. ನೀವು ಪಾರ್ಕ್ ಹೋದಾಗ ವಿಶ್ವರೂಪ್ ಸಿಕ್ಕದ್ರ? ಇಲ್ಲ ಅಲ್ವಾ? ಇದುವರೆಗೂ ಒಂದೇ ಒಂದ್ ಕಾಲ್ ಮಾಡಿದಾರ? ಇಲ್ಲ, ಮಾಡೋಕ್ ಸಾಧ್ಯನೇ ಇಲ್ಲ. ಮನೆಗ್ ಬಂದಿದಾರ? ಅದು ಇಲ್ಲ, ಬರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತರನ್ನ ಮುಖಡ ಹಾಕೊಂಡ್ ಬಂದಿರೋ ಪ್ರಾರ್ಥನಾ ಅನ್ನೋ ಪಿಶಾಚಿ ನನ್ನ ವಿಶ್ವರೂಪ್ನ ಕೊಲೆ ಮಾಡಿದಾಳೆ. ಸಾಕ್ಷಿ ವಿಶ್ವರೂಪ್ ಹತ್ರ ಇರೋವರೆಗೂ ವಿಶ್ವರೂಪ್ ಪ್ರಾಣಕ್ಕೆ ಅಪಾಯ ಇದ್ದೇ ಇರುತ್ತೆ. ಹೌದು ಅತ್ತೆ, ಈ ರೀತಿ ಆಗಿರುತ್ತೆ ಅಂತ ನಾ ಯೋಚನೆ ಮಾಡಿರ್ಲಿಲ್ಲ. ಇವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿರುತ್ತೆ ಅಂತೀರಾ? ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಿದೆ. ಆದ್ರೆ ಈ ಪರಿಸ್ಥಿತಿ ಮನೇಲಿ ಒಬ್ರಿಗೂ ಬರ್ದಿರೋ ಹಾಗೆ ನಾವು ನೋಡ್ಕೋಬೇಕು.
ಸರು ಲಕ್ಷ್ಮಿ ಅಲ್ಲಿ ಅವ್ರ ರೂಮಲ್ಲಿದ್ದಾರೆ. ಇನ್ನ ಪ್ರಾರ್ಥನೆಗೆ ಒಂದ್ ಗತಿ ಕಾಣಿಸ್ಲೇಬೇಕು, ತಡ್ದ್ ಕೂರಕ್ ಸಾಧ್ಯನೇ ಇಲ್ಲ. ಒಂದ್ ಅವಳಿರ್ಬೇಕು, ಇಲ್ಲ ನಾವಿರ್ಬೇಕು. ಬನ್ನಿ.